ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡದ ಕಿರುತೆರೆಯ ವೀಕ್ಷಕರು ಕಾತುರದಿಂದ ಕಾಯುತ್ತಿದ್ದಂತಹ ಬಿಗ್ ಬಾಸ್ ಕನ್ನಡದ 10ನೇ ಆವೃತ್ತಿ ಅಕ್ಟೋಬರ್ 8 ರಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಈಗಾಗಲೇ ಅನೌನ್ಸ್ ಕೂಡ ಆಗಿದೆ ಇದೀಗ ಯಾವ ಟೈಮ್ ಸ್ಲಾಟ್ ನಲ್ಲಿ ಶೋ ಪ್ರಸಾರ ಆಗುತ್ತೆ ಅಂತ ಕೂಡ ಕಲರ್ಸ್ ಕನ್ನಡ ಪ್ರೋಮೋ ಬಿಡುಗಡೆ ಮಾಡಿ ಅದನ್ನ ತಿಳಿಸಿದೆ ಸ್ನೇಹಿತರೆ ಸೋ ನಿನ್ನೆಯ ವಿಡಿಯೋದಲ್ಲಿ ನಾವು ಎರಡು ಧಾರಾವಾಹಿ ಮುಗಿಯುತ್ತೆ ಅನ್ನೋ ಸುಳಿವನ್ನ ಕೊಟ್ಟಿದ್ವಿ ಆದರೆ ಈಗ ವೀಕ್ಷಕರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಸೋ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಮೂರು ಸೀರಿಯಲ್ ಮುಕ್ತಾಯ ಆಗುತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಸೋ ಈ ನಡುವೆ ಅಕ್ಟೋಬರ್ 8 ರಿಂದ ಭಾರತ ಆಸ್ಟ್ರೇಲಿಯಾ ಪಂದ್ಯ ಕೂಡ ಇರಲಿದ್ದು ಮ್ಯಾನೇಜ್ಮೆಂಟ್ ಯೋಚನೆ ಮಾಡಬೇಕಿತ್ತು ವೀಕ್ಷಕರು ಹೀಗಂತ ಕಮೆಂಟ್ ಕೂಡ ಮಾಡ್ತಿದ್ದಾರೆ ಅಂದ್ರೆ ಆ ಕಡೆ ಕ್ರಿಕೆಟ್ ಕೂಡ ಇದೆ ಈ ಕಡೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತೆ ಸೋ ವೀಕ್ಷಕರು ಯಾವುದನ್ನ ನೋಡಬೇಕು ಅನ್ನೋ ಗೊಂದಲದಲ್ಲಿ ಕೂಡ ಇದ್ದಾರೆ ಸೋ ಕಲರ್ಸ್ ಕನ್ನಡ ತನ್ನ ಸೋಶಿಯಲ್ ಮೀಡಿಯಾ ಪೇಜ್ ಗಳಲ್ಲಿ ಬಿಗ್ ಅಪ್ಡೇಟ್ ನೀಡಿದ್ದು ಇಂದಿನಿಂದ ಸರಿಯಾಗಿ 10 ದಿನಕ್ಕೆ 10ನೇ ಆವೃತ್ತಿ ಆರಂಭವಾಗುತ್ತೆ ಅಕ್ಟೋಬರ್ 8 ರಿಂದ ಸಂಜೆ 6 ಗಂಟೆಗೆ ಗ್ರ್ಯಾಂಡ್ ಪ್ರೀಮಿಯರ್ ನಡೆಯಲಿದೆ ಜೊತೆಗೆ ಪ್ರತಿದಿನ ರಾತ್ರಿ 9:30 ರಿಂದ ಸಂಚಿಕೆ ಪ್ರಸಾರ ಆಗುತ್ತೆ ಅನ್ನೋದನ್ನ ಕಲರ್ಸ್ ಕನ್ನಡ ಹೇಳಿದೆ ಸ್ನೇಹಿತರೆ ಸೋ ಈಗಾಗಲೇ ಚಾರ್ಲಿ ಬಿಗ್ ಬಾಸ್ ಮನೆಯೊಳಗೆ ಮೊದಲ ಕಂಟೆಸ್ಟೆಂಟ್ ಆಗಿ ಎಂಟ್ರಿ ಕೊಡಲಿದೆ ಅಂತ ಅನುಬಂಧ ಅವಾರ್ಡ್ಸ್ ಫಂಕ್ಷನ್ ಅಲ್ಲಿ ಘೋಷಣೆ ಮಾಡಲಾಗಿತ್ತು ಸೋ ಇದು ತುಂಬಾ ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ರೀತಿಯಾಗಿ ಜನ ಈ ಒಂದು ಮೊಮೆಂಟ್ ಗೆ ಈಗ ಕಾಯ್ತಾ ಇದ್ದಾರೆ ಸೋ ಒಂದು ನಾಯಿ ಬಿಗ್ ಬಾಸ್ ಮನೆಯೊಳಗಡೆ ಬಂದ್ರೆ ಯಾವ ರೀತಿಯಾಗಿರುತ್ತೆ ಟಾಸ್ಕ್ ಅನ್ನು ಯಾವ ರೀತಿಯಾಗಿ ಆಡುತ್ತೆ ಅಲ್ಲಿ ಜನರ ಜೊತೆ ಯಾವ ರೀತಿಯಾಗಿ ಬೆರೆಯುತ್ತೆ ಸೋ ಬಿಗ್ ಬಾಸ್ ಸ್ಟ್ರಾಟಜಿ ಏನು ಅಂತ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಯಾಕಂತಂದ್ರೆ ದೇಶದ ಕಿರುತೆರೆ ಇತಿಹಾಸದಲ್ಲಿ ಬಿಗ್ ಬಾಸ್ ಗೆ ಯಾವ ಪ್ರಾಣಿ ಕೂಡ ಸ್ಪರ್ಧಿಯಾಗಿ ಬಂದಿಲ್ಲ ಇನ್ನು 15 ಹೊಸ ಬಿಗ್ ಬಾಸ್ ಸ್ಪರ್ಧಿಗಳು ಯಾರಲ್ಲ ಅನ್ನುವಂತ ಕುತೂಹಲ ಕೂಡ ಒಂದು ಕಡೆ ಇದೆ ಜೊತೆ ಜೊತೆಯಲ್ಲಿ ಸೀರಿಯಲ್ ನಲ್ಲಿ ನಟಿಸಿ ಈಗ ಸೋಶಿಯಲ್ ಮೀಡಿಯಾದಲ್ಲಿ ತಮ್ಮ ಹಾಟ್ ಫೋಟೋಗಳನ್ನು ಹಂಚಿಕೊಳ್ಳುತ್ತಿರುವಂತ ನಟಿ ಮೇಘಾ ಶೆಟ್ಟಿ ಈಗ ತಾನೇ ಮನೆಯ ಗೃಹ ಪ್ರವೇಶ ಮುಗಿಸಿಕೊಂಡಿರುವಂತ ನಾಕಿನಿ 2 ಧಾರಾವಾಹಿ ಖ್ಯಾತಿಯ ನಮ್ರತಾ ಗೌಡ ಬುಲೆಟ್ ಪ್ರಕಾಶ್ ಪುತ್ರ ರಕ್ಷಕ್ ಲಕ್ಷಣ ಧಾರಾವಾಹಿಯಲ್ಲಿ ನಟಿಸುತ್ತಿರುವಂತ ಸುಕೃತಾ ನಾಗ್ ಬರಲಿದ್ದಾರೆ ಅನ್ನುವಂತ ಗಾಸಿಪ್ ಕೂಡ ಇದೆ ಸ್ನೇಹಿತರೆ ಆದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಗೊತ್ತಿಲ್ಲ ಯಾಕಂತಂದ್ರೆ ಯಾವ ಒಂದು ಕಂಟೆಸ್ಟೆಂಟ್ ಫೈನಲ್ ಲಿಸ್ಟ್ ಅನ್ನು ಕೂಡ ಬಿಗ್ ಬಾಸ್ ಇನ್ನೂ ಕೂಡ ಕೊಟ್ಟಿಲ್ಲ ಸೋ ಹೊಸ ಥೀಮ್ ನಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ನಡೆಯಲಿದೆ ಸೋ ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮಕ್ಕಾಗಿ ಹೊಸ ತಾಂತ್ರಿಕ ತಂಡ ಕೆಲಸವನ್ನ ಮಾಡ್ತಾ ಇದ್ದು ಹೊಸ ನಿರ್ದೇಶಕರು ಈ ವರ್ಷ ಬಿಗ್ ಬಾಸ್ ಆಟವನ್ನ ಆಡಿಸಲಿದ್ದಾರೆ ಸ್ನೇಹಿತರೆ ಸೋ ನಿಮಗೆಲ್ಲರಿಗೂ ಗೊತ್ತು ಸೋ ಕಲರ್ಸ್ ಕನ್ನಡದ ಹೆಡ್ ಬದಲಾಗಿದ್ದಾರೆ ಸೋ ಈ ರೀತಿ ಸೋ ಈ ಒಂದು ವರ್ಷ ಬಿಗ್ ಬಾಸ್ ಯಾವ ರೀತಿಯಾಗಿ ಬರಬಹುದು ಏನೆಲ್ಲ ಸ್ಪೆಷಾಲಿಟಿ ಇರಬಹುದು ಏನೆಲ್ಲ ಚೇಂಜಸ್ ಇರಬಹುದು ಅಂತ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ ಇನ್ನು ಬಿಗ್ ಬಾಸ್ ಕಾರ್ಯಕ್ರಮದ ಸಲುವಾಗಿ ಬ್ರೇಕಪ್ ಮಾಡ್ಕೊಂಡು ಸುದ್ದಿಯಾಗಿರುವಂತ ಸೋಶಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಗಳಾದ ವರುಣ್ ಆರಾಧ್ಯ ಹಾಗೆ ವರ್ಷ ಕವೇರಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶವನ್ನ ಪಡೆಯುವಂತ ಸಾಧ್ಯತೆ ಹೆಚ್ಚಿದೆ ಸೋ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟಿಗ ಸಹ ಈ ಬಾರಿ ಬಿಗ್ ಬಾಸ್ ನಲ್ಲಿ ಇರ್ತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ಪ್ರತಿ ಬಾರಿ ಒಬ್ಬರಲ್ಲ ಇಬ್ರು ಸ್ಪೋರ್ಟ್ಸ್ ಮ್ಯಾನ್ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟೇ ಕೊಡ್ತಾರೆ ಸೊ 10ನೇ ಸೀಸನ್ ಬಿಗ್ ಬಾಸ್ ಖ್ಯಾತಿಗೆ ಖ್ಯಾತ ಕ್ರಿಕೆಟಿಗ ಕನ್ನಡಿಗ ವಿನಯ್ ಕುಮಾರ್ ಅವರು ಭಾಗಿಯಾಗಬಹುದು ಅನ್ನುವಂತ ಸುದ್ದಿ ಈಗ ಸಖತ್ ವೈರಲ್ ಆಗ್ತಾ ಇದೆ ಸ್ನೇಹಿತರೆ ಸೊ ಸುದೀಪ್ ಆಂಕರಿಂಗ್ ನೋಡೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಸೊ ಇನ್ನು ಬಿಗ್ ಬಾಸ್ ಆರಂಭವಾಗುತ್ತೆ ಅನ್ನುವಾಗಲೇ ಸೀರಿಯಲ್ಗಳು ಮುಗಿಯುತ್ತೆ ಅನ್ನುವಂತ ಸುದ್ದಿ ಕೂಡ ಎಲ್ರಿಗೂ ಕೂಡ ಅಚ್ಚರಿಯನ್ನ ಮೂಡಿಸಿದೆ ಸೊ ಸಾಕಷ್ಟು ಜನ ಈ ಸೀರಿಯಲ್ ಮುಕ್ತಾಯ ಆಗಲಿ ಸೀರಿಯಲ್ ಮುಕ್ತಾಯ ಆಗಲಿ ಅನ್ನೋದನ್ನ ನ್ಯೂಸ್ ಬಾಕ್ಸ್ ನಲ್ಲಿ ಸಾಕಷ್ಟು ಕಮೆಂಟ್ ಗಳನ್ನ ಕೂಡ ಮಾಡಿದ್ದಾರೆ ಯಾವ ಸೀರಿಯಲ್ ಬೇಕು ಅನ್ನುವಂಥದ್ದನ್ನ ರಿಕ್ವೆಸ್ಟ್ ಕೂಡ ನೀವು ಮಾಡ್ಕೊಂಡಿದ್ದೀರಾ ಆದ್ರೆ ಸ್ನೇಹಿತರೆ 9:30ಕ್ಕೆ ತ್ರಿಪುರ ಸುಂದರಿ 10 ಗಂಟೆಗೆ ಪುಣ್ಯವತಿ ಹಾಗೆ 10:30ಗೆ ಲಕ್ಷಣ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು ಸೊ ಈ ಮೂರು ಸೀರಿಯಲ್ಗಳು ಮುಗಿಯುತ್ತೆ ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ಆ ಸ್ಲಾಟ್ ಅಂದ್ರೆ 1.5 ಗಂಟೆಗಳ ಸ್ಲಾಟ್ ಬೇಕೇ ಬೇಕು ಬಿಗ್ ಬಾಸ್ ಸೀಸನ್ಗೆ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಸೀರಿಯಲ್ ಗಳನ್ನ ಬೇರೆ ಸ್ಲಾಟಿಗೆ ಹಾಕ್ತಾರೋ ಅಥವಾ ಸೀರಿಯಲ್ ಮುಕ್ತಾಯ ಆಗುತ್ತೋ ಅನ್ನುವಂತ ಕುತೂಹಲ ಈಗ ಎಲ್ರಿಗೂ ಇದೆ ಆಲ್ಮೋಸ್ಟ್ ತ್ರಿಪುರ ಸುಂದರಿ ಹಾಗೂ ಪುಣ್ಯವತಿ ಧಾರಾವಾಹಿ ಮುಗಿಯುತ್ತೆ ಅನ್ನೋದು ಈಗ ಸಿಕ್ಕಿರುವಂತ ಮಾಹಿತಿ ಸೊ ಅದರ ಒಂದು ಫೈನಲ್ ಶೂಟ್ ಕೂಡ ಮುಗ್ದಿದೆ ಕ್ಲೈಮ್ಯಾಕ್ಸ್ ಸೀನ್ ಕೂಡ ಈಗಾಗಲೇ ಮುಗ್ದಿದೆ ಅನ್ನುವಂತ ಮಾಹಿತಿ ಇದೆ ಆದ್ರೆ ಲಕ್ಷಣ ಸೀರಿಯಲ್ ಕೂಡ ಮುಗಿಯುತ್ತೆ ಅನ್ನುವಂತ ಮಾತು ಈಗ ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾಗಿದೆ ಆದ್ರೆ ಸ್ನೇಹಿತರೆ ಇದರ ಜೊತೆಗೆ ಬೃಂದಾವನ ಎಂಬ ಅನ್ನುವಂತ ಹೊಸ ಧಾರಾವಾಹಿಯ ಪ್ರೋಮೋವನ್ನ ಕಲರ್ಸ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿದ್ದು 36 ಜನ ತುಂಬು ಕುಟುಂಬದ ಕತೆ ಇದು ಸ್ನೇಹಿತರೆ
ಸೊ ಯಾವ ಸಮಯದಲ್ಲಿ ಈ ಧಾರಾವಾಹಿ ಪ್ರಸಾರ ಆಗುತ್ತೆ ಅನ್ನೋದನ್ನ ಮಾತ್ರ ತಿಳಿಸಿಲ್ಲ ಆದರೆ ಸದ್ಯಕ್ಕೆ ಪ್ರೋಮೋ ಒಂದನ್ನ ಬಿಟ್ಟಿದ್ದಾರೆ ಅಷ್ಟೇ ಸೊ ಇದರ ನಡುವೆ ಅಕ್ಟೋಬರ್ 2 ರಿಂದ ಶಿವಶಕ್ತಿ ಅನ್ನುವಂತ ಪೌರಾಣಿಕ ಕಥೆಯುಳ್ಳಂತಹ ಡಬ್ಬಿಂಗ್ ಧಾರಾವಾಹಿ ಕೂಡ ಪ್ರಸಾರ ಆಗ್ತಾ ಇದೆ ಹಾಗಾದ್ರೆ ಈ ಎರಡು ಧಾರಾವಾಹಿ ಯಾವ ಸ್ಲಾಟ್ ನಲ್ಲಿ ಪ್ರಸಾರ ಆಗುತ್ತೆ ಸೊ ಈ ಮೂರು ಧಾರಾವಾಹಿ ಅಂದ್ರೆ ಪುಣ್ಯವತಿ अदर जोते जोते लक्षण त्रिपुर सुंदरी धारावाहि मुक्त आगता नोडु अथवा सीरियल ना स्लॉट चेंज मारतारा सो बिग बॉस सीजन स्टार्ट आगते अंतंद्रे वंदुवरे गंटे स्लॉट बिग बॉस के बेकागते सो सद्य के टाइम प्रसार आगतिरुवंत धारावाहि अंतंद्रे धारावाहि हागाद्रे धारावाहि मुक्त आगता कादु नोडु सो स्नेहितरे निम्गे अनिसुत्ते याव धारावाहि मुक्त आगबहुदु याव ओंदु धारावाहि बोर धारावाहि बेके बेकु नीवु इष्टपडुवंत धारावाहि यावुदु जोतेगे बिग बॉस के यारेल्ला कंटेस्टेंट गळागि बरबहुदु अदन्न कमेंट बॉक्स मूलक तिळिसि नम्म चानेल अन्न सब्सक्राइब माडि सपोर्ट माडि।